ಇಂದಿನ ವಿಡಿಯೋದಲ್ಲಿ ಜುಲೈ 31ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ 46. ಗ್ಲೋಬಲ್ ಎಜುಕೇಷನ್ ಮೆಂಟರ್ ಅವಾರ್ಡ್ಸ್ ಸಮಾರಂಭದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ ಗುಗ್ಗಲಂ ಕುಮಾರ್, ಆಪ್ಷನ್ ಬಿ ಅರುಣ್ ಸರಿನ್, ಆಪ್ಷನ್ ಸಿ ಪ್ರೇಮ್ ಪ್ರಕಾಶ್, ಆಪ್ಷನ್ ಡಿ ಅವನೀಶ್ ಬಜಾಜ್. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೇಮ್ ಪ್ರಕಾಶ್. ಪ್ರಶ್ನೆ 47. ಇತ್ತೀಚೆಗೆ ಪ್ರಭಾತ್ ಕುಮಾರ್ ಅವರು ಯಾವ ದೇಶಕ್ಕೆ ಭಾರತದ ಮುಂದಿನ ಹೈಕಮಿಷನರ್ ಆಗಿ ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ನೈಜೀರಿಯಾ, ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಸಿ ಕಿನ್ಯಾ, ಆಪ್ಷನ್ ಡಿ ಲೆಸೊತು. ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ. ಪ್ರಶ್ನೆ 48. ಫಿನ್ಟೆಕ್ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲು IFSCA-ನೊಂದಿಗೆ ಯಾವ ರಾಜ್ಯ ಸರ್ಕಾರವು ಒಪ್ಪಂದ ಮಾಡಿಕೊಂಡಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಒರಿಸ್ಸಾ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ಪ್ರಶ್ನೆ 49. ಡೆನ್ಸ್ ಎಕ್ಸ್ ಇಂಡಿಯಾ ತನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನಾಗಿ ಯಾರನ್ನು ನೇಮಿಸಿದೆ? ಆಪ್ಷನ್ ಎ ದಿವ್ಯಾ ಕರ್ಣಿ, ಆಪ್ಷನ್ ಬಿ ಜೋಶ್ ಲಿಯೋನ್, ಆಪ್ಷನ್ ಸಿ ಹರ್ಷ ರಜ್ದಾನ್, ಆಪ್ಷನ್ ಡಿ ಕಾರ್ತಿಕ್ ಅಯ್ಯರ್. ಸರಿಯಾದ ಉತ್ತರ ಆಪ್ಷನ್ ಬಿ ಜೋಸ್ ಲಿಯೋನ್. ಪ್ರಶ್ನೆ 50. ಮಹಾರಾಷ್ಟ್ರದ ಯಾವ ರೈಲು ನಿಲ್ದಾಣವು ಯುನೆಸ್ಕೋದ ಸಾಂಸ್ಕೃತಿಕ ಪರಂಪರೆಯ ಪ್ರಶಸ್ತಿಯನ್ನು ಪಡೆದಿದೆ? ಆಪ್ಷನ್ ಎ ಬೈಕುಲಾ ರೈಲು ನಿಲ್ದಾಣ, ಆಪ್ಷನ್ ಬಿ ಚಿಂಚಪೋಕ್ಲಿ ರೈಲು ನಿಲ್ದಾಣ, ಆಪ್ಷನ್ ಸಿ ಪರೆಲ್ ರೈಲು ನಿಲ್ದಾಣ, ಆಪ್ಷನ್ ಡಿ ಸಂತ ಗಡ್ಗೆ ರೈಲು ನಿಲ್ದಾಣ. ಸರಿಯಾದ ಉತ್ತರ ಆಪ್ಷನ್ ಎ ಬೈಕುಲಾ ರೈಲು ನಿಲ್ದಾಣ. ಪ್ರಶ್ನೆ 51. ಇತ್ತೀಚೆಗೆ ಯೂನಿಯನ್ ಬ್ಯಾಂಕ್ ಡಿಜಿಟಲ್ ವ್ಯಾಪಾರ ವೇದಿಕೆಯನ್ನು ರಚಿಸಲು ಯಾವ ಟೆಕ್ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಆಪ್ಷನ್ ಎ ಗೂಗಲ್, ಆಪ್ಷನ್ ಬಿ ಸೋನಿ, ಆಪ್ಷನ್ ಸಿ ಅಮೆಜಾನ್, ಆಪ್ಷನ್ ಡಿ IBM. ಸರಿಯಾದ ಉತ್ತರ ಆಪ್ಷನ್ ಡಿ IBM. ಪ್ರಶ್ನೆ 52. ಇತ್ತೀಚೆಗೆ ಇರ್ಷಾದ್ ಅಹಮದ್ ಅವರು ಯಾವ ದೇಶಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಇರಾಕ್, ಆಪ್ಷನ್ ಬಿ ಉಕ್ರೇನ್, ಆಪ್ಷನ್ ಸಿ ಸಿರಿಯಾ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿರಿಯಾ. ಪ್ರಶ್ನೆ 53. ಮ್ಯಾಂಗ್ರೋವ್ ಸೆಲ್ ಅನ್ನು ಸ್ಥಾಪಿಸಲು ಯಾವ ರಾಜ್ಯ ಘೋಷಿಸಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ. ಪ್ರಶ್ನೆ 54. ಜುಲೈ 2023ರಲ್ಲಿ ಇತ್ತೀಚೆಗೆ ನಿಧನರಾದ ಹಿರಿಯ ಪಂಜಾಬಿ ಗಾಯಕರನ್ನು ಹೆಸರಿಸಿ. ಆಪ್ಷನ್ ಎ ಸುರಿಂದರ್ ಶಿಂದಾ, ಆಪ್ಷನ್ ಬಿ ಕುಲ್ದೀಪ್ ಸ್ಟ್ಯಾಂಡರ್ಡ್, ಆಪ್ಷನ್ ಸಿ ಗುಲ್ಶನ್ ಕೋಮಲ್, ಆಪ್ಷನ್ ಡಿ ಸುರ್ಜಿತ್ ಬಿಂದ್ರಾಕಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಸುರಿಂದರ್ ಶಿಂದಾ.